ಒಂದು ಆದೇಶ ಬಂದ ಬಳಿಕ ಮಾಧ್ಯಮಗಳಿಗೆ ಮೊದಲ ಪ್ರತಿಕ್ರಿಯೆ, ಬಿಜೆಪಿ ಜೆಡಿಎಸ್ನ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಪ್ರಯತ್ನ ನಡೀತಾ ಇದೆ. ದೇಶದಾದ್ಯಂತ ಬಿಜೆಪಿ ಸೇಡಿನ ರಾಜಕಾರಣವನ್ನ ಮಾಡ್ತಾ ಇದೆ. ನಮ್ಮ ಜನಾದೇಶವನ್ನ ಕಂಡು ಮೈತ್ರಿ ಪಕ್ಷಗಳಿಗೆ ಹೊಟ್ಟೆ ಉರಿಯಾಗಿದೆ. ಆ ಕಾರಣಕ್ಕಾಗಿಯೇ ಸರ್ಕಾರವನ್ನ ಅಸ್ಥಿರಗೊಳಿಸುವಂತಹ ಪ್ರಯತ್ನ ನಡೀತಾ ಇದೆ. ಇದು ಬಿಜೆಪಿ ಜೆಡಿಎಸ್ನಿಂದ ಇಲ್ಲಿನ ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರಗೊಳಿಸುವಂತಹ ಪ್ರಯತ್ನ. ಆದ್ರೆ ಇಡೀ ದೇಶದಾದ್ಯಂತ ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ, ಬಿಜೆಪಿಯೇತರ ರಾಜ್ಯಗಳು ಎಲ್ಲಿ ಇದೆಯೋ ಅಲ್ಲೆಲ್ಲ ಇಂತಹ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈಗ ಸರ್ಕಾರವನ್ನ ಅಸ್ಥಿರಗೊಳಿಸುವಂತಹ ಪ್ರಯತ್ನ ಇವೆಲ್ಲವೂ ದೇಶದಾದ್ಯಂತ ಬಿಜೆಪಿ ಸೇಡಿನ ರಾಜಕಾರಣವನ್ನ ಮಾಡ್ತಾ ಇದೆ. ಬಿಜೆಪಿಯೇತರ ರಾಜ್ಯಗಳಲ್ಲಿ ಇಂತಹ ಘಟನೆಗಳು ನಡೀತಾ ಇದೆ. ಈಗ ಇಲ್ಲಿನ ಸರ್ಕಾರವನ್ನ, ಅದರಲ್ಲೂ ಪ್ರಮುಖವಾಗಿ ಜನಾದೇಶವನ್ನ ಕಂಡು ಇಲ್ಲಿ ಅವರಿಗೆ ಹೊಟ್ಟೆ ಉರಿತಾ ಇದೆ. ಆ ಕಾರಣಕ್ಕಾಗಿಯೇ ಸರ್ಕಾರವನ್ನ ಅಸ್ಥಿರಗೊಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಈಗ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹೈಕೋರ್ಟ್ ಯಾವ ರೀತಿಯಾಗಿ ಆದೇಶವನ್ನ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಹೇಳ್ತಾನೆ. ನಾನು ಸರಿ ಅಂದ್ರೆ ಕಂಪ್ಲೀಟ್ ಆಗಿ ಆದೇಶ ಪ್ರತಿಯನ್ನ ಓದಿಲ್ಲ, ಅದನ್ನು ಓದಿದ ಬಳಿಕ ಮುಂದಿನ ಯಾವ ರೀತಿಯಾಗಿ ಕಾನೂನು ಹೋರಾಟವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಕಾನೂನು ತಜ್ಞರ ಜೊತೆಗೆ ನಾವು ಚರ್ಚೆಯನ್ನ ಮಾಡ್ತೇವೆ ಅಂತ ಹೇಳ್ತಾನೆ. ಈಗಾಗಲೇ ನಾವು ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ನ ಹಾಕಿದ್ವಿ. ಆ ಒಂದು ಪಿಟಿಷನ್ ನ ಈಗಾಗಲೇ ವಜಾಗೊಳಿಸಲಾಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರೋದು ಸರಿ ಅಂತ ಹೇಳಿ ಈಗಾಗಲೇ ಹೈಕೋರ್ಟ್ ತನಿಖೆಗೆ ಅನುಮತಿಯನ್ನ ಕೊಟ್ಟಿದೆ. ಪ್ರಾಸಿಕ್ಯೂಷನ್ಗೆ ಅಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಈಗಾಗಲೇ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಸುದ್ದಿಗೋಷ್ಠಿಯನ್ನ ನಡೆಸಿ ಸಿದ್ದರಾಮಯ್ಯ ಅವರು ಈಗ ಅದರಲ್ಲೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಈಗಾಗಲೇ ವಾಗ್ದಾಳಿಯನ್ನ ಮಾಡಿದ್ದಾರೆ. ನಮ್ಮ ಸರ್ಕಾರಕ್ಕೆ ಮಸಿ ಬಳಿಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೈಕೋರ್ಟ್ನ ಮೂಡ ಆದೇಶಕ್ಕೆ ಸಿಎಂ ಮೊದಲ ಪ್ರತಿಕ್ರಿಯೆ ಇದು. ಸುದ್ದಿಗೋಷ್ಠಿಯನ್ನು ನಡೆಸಿ ಸಿದ್ದರಾಮಯ್ಯ ಅವರು ಈಗ ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ನಮ್ಮ ಸರ್ಕಾರಕ್ಕೆ ಕಪ್ಪು ಚುಕ್ಕೆಯನ್ನ ಇಡುವಂತಹ, ಮಸಿ ಬಳಿಯುವಂತಹ ಪ್ರಯತ್ನ ಮಾಡಲಾಗ್ತಾ ಇದೆ. ಈ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಬಿಜೆಪಿ ಜೆಡಿಎಸ್ನಿಂದ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಪ್ರಯತ್ನವನ್ನು ನಿರಂತರವಾಗಿ ನಡೆಸಲಾಗ್ತಾ ಇದೆ. ಆದರೆ ಇಲ್ಲಿ ಜನಾದೇಶ ಬಂದಿದೆ, 136 ಶಾಸಕರಿದ್ದಾರೆ. ಇಂತಹ ಸಂದರ್ಭದಲ್ಲಿ ಹಿಂಬಾಗಿಲಿನ ಮೂಲಕ ಏನೆಲ್ಲ ಮಾಡಬಹುದು, ಯಾಕಂದರೆ ಬಿಜೆಪಿಯ ಜಾಯಮಾನವೇ ಅದು. ಈ ಮೂಲಕ ಹಿಂಬಾಗಿಲಿನ ಮೂಲಕ ಏನೆಲ್ಲ ಪ್ರಯತ್ನವನ್ನು ಮಾಡಬೇಕು ಅದನ್ನು ಮಾಡ್ತಾ ಇದೆ ಅಂತ ಹೇಳಿ ವಾಗ್ದಾಳಿಯನ್ನು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಅದು ಯಾವುದಕ್ಕೂ ಹೆದರುವ ಪ್ರಶ್ನೆಯೇ ಇಲ್ಲ. ಮುಂದಿನ ಕಾನೂನು ಹೋರಾಟ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ಕಾನೂನು ತಜ್ಞರ ಜೊತೆಗೆ ಸಮಾಲೋಚನೆಯನ್ನ ಮಾಡ್ತೇವೆ ಅನ್ನೋದನ್ನ ಕೂಡ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಹೈಕೋರ್ಟ್ ಆದೇಶ ಬಂದ ಬಳಿಕ ಮೊದಲ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ನನ್ನ ಮೇಲಷ್ಟೇ ಅಲ್ಲ, ವಿಪಕ್ಷ ಸರ್ಕಾರಗಳ ಮೇಲೆ ದೌರ್ಜನ್ಯವನ್ನ ಮಾಡ್ತಾ ಇದೆ. ಅಂದ್ರೆ ಬಿಜೆಪಿಯೇತರ ಸರ್ಕಾರಗಳು ಎಲ್ಲೆಲ್ಲಿ ರಾಜ್ಯ ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆಡಳಿತವನ್ನ ಮಾಡ್ತಾ ಇದೆಯಲ್ಲ, ದೇಶದಲ್ಲಿ ಆ ಎಲ್ಲಾ ಸರ್ಕಾರಗಳೇ ಈ ರೀತಿಯ ದೌರ್ಜನ್ಯವನ್ನ ನಡೆಸ್ತಾ ಇದೆ. ಇನ್ನು ಬಿಜೆಪಿ ಜೆಡಿಎಸ್ ಯಾವತ್ತೂ ಕೂಡ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ, ಯಾವಾಗ್ಲೂ ಹಿಂಬಾಗಿಲಿನಿಂದಾನೇ ಬಂದಿರೋದು, ಹಣಬಲದಿಂದ, ಆಪರೇಷನ್ ಕಮಲದಿಂದ ಅಧಿಕಾರಕ್ಕೆ ಬಂದಿರೋದು. ಈ ಸಲ ಕೂಡ ಆ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದೆ. ಆದ್ರೆ ಇಲ್ಲಿ ಮ್ಯಾಂಡೇಟ್ ಸಿಕ್ಕಿಲ್ಲ, ಜನಾದೇಶ ಸಿಕ್ಕಿಲ್ಲ ಅವರಿಗೆ. ಯಾವತ್ತೂ ಕೂಡ ಅವರಿಬ್ಬರಿಗೆ ಕರ್ನಾಟಕದ ಜನ ಬಹುಮತವನ್ನ ಕೊಟ್ಟಿಲ್ಲ. ನಾವು 136 ಸ್ಥಾನ ಗೆದ್ಮೇಲೆ ಆಪರೇಷನ್ ಕಮಲ ಆಗಲ್ಲ ಅಂತ ಗೊತ್ತಾಯ್ತಲ್ಲ. ಸೊ ನಮ್ಮ ಶಾಸಕರು ಯಾರು ದುಡ್ಡಿನ ಹಿಂದೆ ಬೀಳಲ್ಲ, ಅವರ ಪ್ರಯತ್ನ ಸಫಲ ಆಗಲ್ಲ. ಹಾಗೆ ಈ ರೀತಿಯಾಗಿ ಸರ್ಕಾರವನ್ನ ಅಸ್ಥಿರಗೊಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಾಮಾಜಿಕ ನ್ಯಾಯ, ಬಡವರಿಗೆ ವಿರುದ್ಧವಾದದ್ದನ್ನ ಹೇಗಾದ್ರೂ ಮಾಡಿ ಸರ್ಕಾರಕ್ಕೆ ಮಸಿ ಬಳಿಯುವಂತಹ ಪ್ರಯತ್ನವನ್ನ ಈಗ ನಡೆಸ್ತಾ ಇದ್ದಾರೆ. ಆ ರೀತಿಯಾದಂತಹ ದುರಾಲೋಚನೆಯನ್ನ ಹೊಂದಿದ್ದಾರೆ. ಇನ್ನು ಈ ಒಂದು ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಮಾತನಾಡಿದ್ದಾರೆ ಸಿದ್ದರಾಮಯ್ಯ ಅವರು. 17A ಈಗಾಗಲೇ ಸೀಮಿತಗೊಳಿಸಲಾಗಿದೆ. BNSS ಅಂದ್ರೆ 218 ಅಡಿಯಲ್ಲಿ, ಯಾಕಂದ್ರೆ ಅವೆಲ್ಲದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಕೊಡಲಾಗಿತ್ತು 19A ವಿಚಾರವನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ರು. ಅದನ್ನ ರಾಜ್ಯಪಾಲರೇ ತಿರಸ್ಕಾರ ಮಾಡಿದ್ದಾರೆ, ವಜಾಗೊಳಿಸಿದ್ದಾರೆ. ಆದ್ರೆ 17A ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಲಾಗಿತ್ತು, ಅದು ಸರಿಯಾಗಿದೆ ಅಂತ ಈಗಾಗಲೇ ಹೈಕೋರ್ಟ್ ಹೇಳಿದೆ. ಆದೇಶದ ಪೂರ್ಣ ಪ್ರತಿಯನ್ನು ಓದಿದ ಬಳಿಕ ಯಾವ ರೀತಿಯಾಗಿ ಕಾನೂನು ಹೋರಾಟವನ್ನ ಮಾಡಬೇಕು ಅನ್ನೋದ್ರ ಕುರಿತಾಗಿ ನಾನು ಮಾಹಿತಿಯನ್ನ ಕೊಡ್ತೇನೆ ಅನ್ನುವಂತಹ ವಿಚಾರವನ್ನ ಕೂಡ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಜೊತೆಗೆ ಈಗಾಗಲೇ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ, ಹಾಗೆಯೇ ಇಲ್ಲಿನ ಬಿಜೆಪಿ ಜೆಡಿಎಸ್ಗಳ ಒಂದು ಪಕ್ಷಗಳ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ಕಿಡಿಕಾರಿದ್ರು. ಅವರು ಯಾವ ರೀತಿಯಾಗಿ ಪ್ರತಿ ಬಾರಿ ಕೂಡ ಹಿಂಬಾಗಿಲಿನ ಮೂಲಕ ಅಧಿಕಾರವನ್ನು ಹಿಡಿಯುವ ಪ್ರಯತ್ನವನ್ನು ಮಾಡ್ತಾರೆ, ಈಗಾಗಲೇ ಸರ್ಕಾರ ಜನಾದೇಶವನ್ನು ಪಡ್ಕೊಂಡು ಆಡಳಿತವನ್ನು ಮಾಡ್ತಾ ಇದೆ ಅನ್ನುವ ವಿಚಾರವನ್ನು ಕೂಡ ಹೇಳಿದ್ದಾರೆ. ನರೇಂದ್ರ ಮೋದಿಯವರ ನೇತೃತ್ವದ ಬಿಜೆಪಿ ಸರ್ಕಾರ
ನನ್ನ ಮೇಲೆ ಅಷ್ಟೇ ಸೇಡಿನ ರಾಜಕೀಯ ಮಾಡಲ್ಲ, ಇಡೀ ದೇಶದಲ್ಲಿ ಈ ಸೇಡಿನ ರಾಜಕೀಯ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷದ ಸರ್ಕಾರಗಳು ಎಲ್ಲೆಲ್ಲಿದ್ದಾವೆ ಎಲ್ಲ ಕಡೆ ಸೇಡಿನ ರಾಜಕೀಯ ಮಾಡ್ತಾ ಇದ್ದಾರೆ. ದೇಶದ ತುಂಬ ಯಾಕಂತಂದರೆ ಭಾರತೀಯ ಜನತಾ ಪಕ್ಷದವರು ಮತ್ತು ಜೆ ಡಿ ಎಸ್ನವರು ಯಾವತ್ತೂ ಕೂಡ ಅವ್ರ ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ. 2008 ಬಂದಿಲ್ಲ, 2018 ಬಂದಿಲ್ಲ, ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಕೂಡ ಹೀನಾಯವಾಗಿ ಸೋತಿದ್ದಾರೆ ಅಸೆಂಬ್ಲಿ ಚುನಾವಣೆ. ಯಾಕಂತಂದರೆ ಅವರು ಯಾವಾಗಲೂ ಅಧಿಕಾರಕ್ಕೆ ಬಂದಿರೋದು ಹಿಂಬಾಗಲಿನಿಂದ, ಹಣಬಲದಿಂದ, ಆಪರೇಷನ್ ಕಮಲ ಮಾಡೋದ್ರ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರೆ. ದೇ ನೆವರ್ ಕೇಮ್ ಟು ಪವರ್ ಆನ್ ದಿ ಮ್ಯಾಂಡೇಟ್ ಆಫ್ ದಿ ಪೀಪಲ್ ಆಫ್ ಕರ್ನಾಟಕ, ಬೋತ್ ಬಿಜೆಪಿ ಅಂಡ್ ಜೆ ಡಿ ಎಸ್. ನಾವು 136 ಗೆದ್ದ ಮೇಲೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಆಪರೇಷನ್ ಕಮಲ ಮಾಡೋಕ್ಕಾಗಲ್ಲ ಪ್ರಯತ್ನ ಮಾಡಿದ್ರು. ನರೇಂದ್ರ ಮೋದಿಯವರ ನೇತೃತ್ವದ ಬಿಜೆಪಿ ಸರ್ಕಾರ ನನ್ನ ಮೇಲೆ ಅಷ್ಟೇ ಸೇಡಿನ ರಾಜಕೀಯ ಮಾಡಲ್ಲ, ಇಡೀ ದೇಶದಲ್ಲಿ ಈ ಸೇಡಿನ ರಾಜಕೀಯ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷದ ಸರ್ಕಾರಗಳು ಎಲ್ಲೆಲ್ಲಿದ್ದಾವೆ ಎಲ್ಲ ಕಡೆ ಸೇಡಿನ ರಾಜಕೀಯ ಮಾಡ್ತಾ ಇದ್ದಾರೆ. ದೇಶದ ತುಂಬ ಯಾಕಂತಂದರೆ ಭಾರತೀಯ ಜನತಾ ಪಕ್ಷದವರು ಮತ್ತು ಜೆ ಡಿ ಎಸ್ನವರು ಯಾವತ್ತೂ ಕೂಡ ಅವ್ರ ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ. 2008 ಬಂದಿಲ್ಲ, 2018 ಬಂದಿಲ್ಲ, ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಕೂಡ ಹೀನಾಯವಾಗಿ ಸೋತಿದ್ದಾರೆ ಅಸೆಂಬ್ಲಿ ಚುನಾವಣೆ. ಯಾಕಂತಂದರೆ ಅವರು ಯಾವಾಗಲೂ ಅಧಿಕಾರಕ್ಕೆ ಬಂದಿರೋದು ಹಿಂಬಾಗಲಿನಿಂದ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.